ಅತಧ್ಯಾನ ಶ್ರೀ ಭಗವಂತನು ಮುಂದುವರಿಸುತ್ತಾನೆ ನಮ್ಮ ಬದುಕು ಎಲ್ಲ ಕಾಲದಲ್ಲೂ ಪ್ರಚಂಡ ಅಲೆಗಳಿಂದ ಕೂಡಿದ ಸಮುದ್ರದಂತೆ ಇದ್ದರೆ ಆಗ ನಾವು ಏರಿಳಿತದ ಅಲೆಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಕಲೆಯನ್ನು ತಿಳಿದಿರಬೇಕು ನಾವು ಯಾವುದರೊಂದು ಅಲೆಗೆ ಸಿಕ್ಕಿ ಹಾಕಿಕೊಳ್ಳುವುದಾದರೆ ಆಗ ನಮ್ಮ ಜೀವನ ದುಃಖಕ್ಕೀಡಾದಂತೆಯೇ ಸರಿ ಅಂದರೆ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವನ್ನು ನಾವು ಎದುರಿಸಲು ಸಿದ್ಧರಿರಬೇಕು ಇಲ್ಲದೆ ಹೋದರೆ ಯಾವುದಾದರೂ ಒಂದು ಕಷ್ಟಕ್ಕೆ ಸಿಲುಕಿಕೊಂಡು ನಾವು ನಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬೇಕಾಗುತ್ತದೆ ಅದರ ಬದಲು ಸಮುದ್ರದ ಮಧ್ಯೆ ಬಂಡೆಯ ಮೇಲೆ ನಿಂತಿರುವ ದೀಪಸ್ತಂಭದಂತೆ ನಾವು ಸ್ಥಿರವಾಗಿ ನಿಲ್ಲುವುದಾದರೆ ಆಗ ಅಲೆಗಳಿಂದ ಯಾವ ಅಪಾಯವೂ ಇಲ್ಲ ಅಂದರೆ ಯಾವುದೇ ಕಷ್ಟ ಬರಲಿ ಅಥವಾ ದುಃಖ ಬಂದಿರಲಿ ಅಥವಾ ಸಂತೋಷವಿರಲಿ ಯಾವುದೇ ಸಂದರ್ಭದಲ್ಲಿ ಯಾರು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಯಾರು ತನ್ನಷ್ಟಕ್ಕೆ ತಾನು ಇರುತ್ತಾನೋ ಅಂಥವನಿಗೆ ಜೀವನದಲ್ಲಿ ಯಾವ ಅಪಾಯವೂ ಇಲ್ಲ ಹಾಗೂ ಅವನು ಯಶಸ್ಸನ್ನು ಗಳಿಸಿಯೇ ಗಳಿಸುತ್ತಾನೆ ಇಲ್ಲಿ ಪರಮಾತ್ಮನು ಅರ್ಜುನನಿಗೆ ಯುದ್ಧ ಮಾಡು ಎಂದಾಕ್ಷಣ ಹೇಗೆ ಯುದ್ಧ ಮಾಡಬೇಕು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಯುದ್ಧ ಕೇಳಿ ಎನ್ನುತ್ತಿದ್ದಾನೆ ಇಂತಹ ಸಮಚಿತ್ತತೆ ಮಾತ್ರ ಸ್ಫೂರ್ತಿಯ ಕಿರಣವನ್ನು ಹೊರಸೂಸುತ್ತದೆ ಮತ್ತು ವ್ಯಕ್ತಿಯ ಸಾಧನೆಗಳಿಗೆ ನಿಜವಾದ ಯಶಸ್ಸಿನ ಪ್ರಭೆಯನ್ನು ಕೊಡುತ್ತದೆ ತಾನು ಮಾಡುವ ಕೆಲಸದಲ್ಲಿ ಆತ್ಮವಿಶ್ವಾಸವಿದ್ದು ಹಾಗೂ ತಾನು ಮಾಡುವ ಕೆಲಸವನ್ನು ನಾನು ಸಂಪೂರ್ಣವಾಗಿ ಮಾಡಿಯೇ ಮುಗಿಸುತ್ತೇನೆ ಯಾರು ಯಶಸ್ಸನ್ನು ಗಳಿಸಿಯೇ ಗಳಿಸುತ್ತೇನೆ ಎಂದುಕೊಳ್ಳುತ್ತಾರೋ ಅಂಥವರು ನಿಜವಾಗಿಯೂ ಆ ಮನಸ್ಥಿತಿ ಹೊಂದಿದವರು ಯಶಸ್ಸನ್ನು ಖಂಡಿತ ಗಳಿಸುತ್ತಾರೆ ಹಾಗೂ ಯಾರು ತಮ್ಮ ಮನಸ್ಸಿನಲ್ಲಿ ನಾನು ಮಾಡುವ ಕೆಲಸವೆಲ್ಲವೂ ಉತ್ತಮವಾಗಿಯೇ ಆಗುತ್ತದೆ ಎಂದುಕೊಳ್ಳುತ್ತಾರೋ ನಿಜವಾಗಿಯೂ ಅದು ಉತ್ತಮವಾಗುತ್ತದೆ ನಮಗೆ ಬೇಕಾಗಿರುವುದು ಸ್ಫೂರ್ತಿ ಆ ಸ್ಫೂರ್ತಿ ಎಲ್ಲೋ ಸಂತೆ ಮಾರ್ಕೆಟ್ನಲ್ಲಿ ಸಿಗುವುದಲ್ಲ ಹಾಗೂ ಒಂದು ಹುಡುಗಿಯ ಹೆಸರು ಅಲ್ಲ ಸ್ಫೂರ್ತಿ ಎಂಬುದು ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಒಂದು ಅನುಭವ ಈ ಅನುಭವ ಬಂದಿದ್ದೇ ಆದರೆ ನಮ್ಮ ಎಲ್ಲ ಸಾಧನೆಯೂ ಸಾಧ್ಯವಾಗುತ್ತದೆ ಮನುಷ್ಯ ಯಾವಾಗ ತನ್ನೊಳಗಿರುವ ಆತ್ಮನೊಡನೆ ಸಂಪೂರ್ಣವಾಗಿ ತಾಧ್ಯಾತ್ಮವನ್ನು ಹೊಂದುತ್ತಾನೋ ಅಂದರೆ ತನ್ನ ಆತ್ಮ ಹೇಳಿದಂತೆ ತನ್ನ ಮನಸ್ಸು ಹೇಳಿದಂತೆ ಯಾವಾಗ ಕೇಳಲು ಶುರು ಮಾಡುತ್ತಾನೋ ಆವಾಗ ಅಂಥವನಿಂದ ಸ್ಫೂರ್ತಿಯು ಸದಾ ಬುಗ್ಗಿಯಾಗಿ ಹರಿಯುತ್ತದೆ ಅಂದರೆ ಸ್ಫೂರ್ತಿಯು ಅವನಿಗೆ ಬಹಳಷ್ಟು ಬರುತ್ತಾ ಹೋಗುತ್ತದೆ ಆಗ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ನಾವು ಬಲಿಯಾಗುವ ಬದಲು ಅವುಗಳನ್ನು ಯಶಸ್ವಿಯಾಗಿ ಎದುರಿಸುವ ದಿವ್ಯ ಸ್ಫೂರ್ತಿಯನ್ನು ಕಂಡುಕೊಳ್ಳುತ್ತೇವೆ ಯಶಸ್ವಿ ಮಾನವನ ಮೂಲ ರಹಸ್ಯವೇ ಈ ಸ್ಫೂರ್ತಿಯ ಸಹ ಬಾಳ್ವೆ ಪ್ರತಿಯೊಬ್ಬನು ಯಶಸ್ವಿಯಾಗಲು ಕಾರಣವೇ ತನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಹೊಂದುವುದು ಎಂದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮಗೆಲ್ಲ ತಿಳಿಸಿ ಹೇಳುತ್ತಿದ್ದಾನೆ ಎಲ್ಲ ಸಂದರ್ಭಗಳಲ್ಲೂ ಸಮಚಿತ್ತತೆಯನ್ನು ಹೊಂದಿರು ಅಂದರೆ ನಿನ್ನ ಜೀವನದಲ್ಲಿ ಬರುವ ಎಲ್ಲ ಸಂದರ್ಭಗಳಲ್ಲೂ ನೀನು ಸಮಭಾವದಿಂದ ಇರು ಮತ್ತು ವಾಸನಾಕ್ಷಯದ ರಹಸ್ಯವನ್ನು ಇಲ್ಲಿ ಭಗವಂತನು ಮುಂದುವರಿಸುತ್ತಾನೆ ಯಾವಾಗ ಮನಸ್ಸು ಅಹಂಕಾರದಿಂದ ಮತ್ತು ಸ್ವಾರ್ಥದಿಂದ ತುಂಬಿಬಿಡುತ್ತದೋ ಆಗ ವಾಸನೆಗಳು ಹೆಚ್ಚುತ್ತವೆ ವಾಸನೆಗಳು ಎಂದರೆ ಆಸೆಗಳು ಎಂದು ಅರ್ಥ ಮತ್ತು ಇದು ಕಡಿಮೆ ಆಗುವುದಿಲ್ಲ ನಮ್ಮಲ್ಲಿ ಸ್ವಾರ್ಥ ಬಂದಾಗ ಈ ಆಸೆಗಳು ಕಡಿಮೆ ಆಗುವುದೇ ಇಲ್ಲ ವ್ಯಕ್ತಿಯು ದ್ವಂದ್ವಗಳಿಂದ ಕ್ಲೇಶಗೊಂಡಾಗ ಅಶಾಂತಿಯು ತಾನೇ ತಾನಾಗಿ ಉದ್ಭವಿಸುತ್ತದೆ ಅಂದರೆ ವಾಸನೆಗಳನ್ನು ಹೆಚ್ಚುತ್ತವೆ ವಾಸನೆಗಳು ಹೆಚ್ಚು ಅಂದರೆ ತನ್ನ ಆಸೆಗಳು ಹೆಚ್ಚುತ್ತಾ ಹೋಗುತ್ತವೆ ಒಂದು ಯಾವುದೋ ಒಂದು ವಸ್ತು ಸಿಕ್ಕಿತು ಎಂದ ಮೇಲೆ ಅದು ನನ್ನ ಜೊತೆ ಇರಬೇಕೆಂಬ ಆಸೆ ಹಾಗೂ ಅದು ಬೇರೆ ಯಾರಿಗೂ ಸಿಗಬಾರದು ಎಂಬ ಆಸೆ ಹೀಗೆ ಅಹಂಕಾರದಿಂದ ಮನುಷ್ಯ ತುಂಬಿ ಹೋಗುತ್ತಾನೆ ಮನುಷ್ಯ ಹೀಗೆ ಮಾಡುತ್ತಾ ಅಶಾಂತಿಯನ್ನು ತಾನೇ ತಾನಾಗಿ ತಂದುಕೊಳ್ಳುತ್ತಾನೆ ಕರ್ಮ ಮಾಡುವಾಗ ಅಹಂಕಾರವನ್ನು ತ್ಯಜಿಸಿದರೆ ಮಾತ್ರ ಸಮಚಿತ್ತತೆಯ ಪ್ರಯತ್ನ ಸಫಲವಾಗುತ್ತದೆ ಹೀಗೆ ಮನಸ್ಸಿನ ಶುದ್ಧೀಕರಣಕ್ಕೆ ವಾಸನಾಕ್ಷಯವೇ ಸರಿಯಾದ ದಾರಿ ಇದನ್ನೇ ಯೋಗ ಎಂದು ಹೇಳಿರುವುದು ಅಂದರೆ ನಾವು ಅಹಂಕಾರವನ್ನು ಬಿಟ್ಟು ಕೆಲಸ ಮಾಡುವುದಾದರೆ ಅವು ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತವೆ ಗೀತೆಯ ಮುಂದಿನ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ವಿವರವಾಗಿ ಹೇಳಲಾಗಿದೆ ಅಂದರೆ ನಾವು ಜಗತ್ತಿನಲ್ಲಿ ಉತ್ತಮರಾಗಿ ಬಾಳಬೇಕಾದರೆ ಯಾವುದನ್ನೆಲ್ಲ ಮಾಡಬೇಕು ಯಾವುದನ್ನೆಲ್ಲ ಮಾಡಬಾರದು ಎಂಬುದನ್ನು ಅದು ತಿಳಿಸಿಕೊಡುತ್ತದೆ ದಯವಿಟ್ಟು ನೀವೆಲ್ಲರೂ ವೀಕ್ಷಿಸಲೇಬೇಕು ಹಾಗೂ ಈ ಭಗವದ್ಗೀತೆ ಮುಂದುವರಿಯುತ್ತದೆ ವೀಕ್ಷಣೆ ಮಾಡಲು ಅಂದರೆ ನೀವು ಮೊದಲು ವೀಕ್ಷಣೆ ಮಾಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ಬೆಲ್ ಬಟನನ್ನು ಒತ್ತುವುದರಿಂದ ನೀವು ಮೊದಲು ವಿಡಿಯೋವನ್ನು ನೋಡಬಹುದು ಹಾಗೂ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ನಿಮಗೆ ಮೊದಲು ಬರುತ್ತದೆ ಧನ್ಯವಾದ